ಮಂಡ್ಯದ ನಾಗಮಂಗಲದ ಹೆಣ್ಣು ಭ್ರೂಣ ಹತ್ಯೆ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ನೋಡಿ, ನಿನ್ನೆ ರಾತ್ರಿ ಮಾಹಿತಿ ಸಿಕ್ಕ ಬೆನ್ನಲ್ಲೇ ನಾವು ದಾಳಿ ಮಾಡಿದ್ದು, ಆದರೆ ತಿರ್ಗ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ ಮೇಲೆ ದಾಳಿಯಾಗಿದೆ ಅನ್ನುವಂಥ ವಿಚಾರವನ್ನ ಡಿಎಚ್ಒ ಮೋಹನ್ ಅವರು ಹೇಳಿದ್ದಾರೆ. ಮಾಹಿತಿ ಸಿಕ್ಕು ಈ ಹಿನ್ನೆಲೆಯಲ್ಲಿ ದಾಳಿ ಮಾಡಿದ್ದೇವೆ, ಅಟ್ಯಾಕ್ ಮಾಡಿದ ಮೇಲೆ ನಮ್ಮ ಮೇಲೆ ಪ್ರತಿದಾಳಿಯಾಗಿದೆ ಅನ್ನುವಂಥ ವಿಚಾರವನ್ನು ಡಿಎಚ್ಒ ಮೋಹನ್ ಅವರು ಹೇಳಿದ್ದಾರೆ. ಧನಂಜಯ್ ಎಂಬುವರು ನಮ್ಮ ಮೇಲೆ ಕೃತ್ಯವೆಸಗಿದ್ದಾರೆ ಅಂತ ಡಿಎಚ್ಒ ಡಾಕ್ಟರ್ ಮೋಹನ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ ಮಾಹಿತಿ ಸಿಕ್ಕ ಬೆನ್ನಲ್ಲೇ ಅಲರ್ಟ್ ಆಗಿದ್ದೇವೆ, ಮಾಹಿತಿಯ ಆಧಾರದ ಮೇಲೆ ದಾಳಿ ಮಾಡಿದ್ವು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 2 ತಿಂಗಳಿಂದ ಪ್ಲಾನನ್ನು ಮಾಡಿಕೊಂಡಿದ್ವಿ, ಭ್ರೂಣ ಪತ್ತೆ ಮಾಡಿಸಿಕೊಂಡವರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ವಿ, ಮಾಹಿತಿಯ ಆಧಾರದ ಮೇಲೆಯೇ ದಾಳಿಯನ್ನು ನಡೆಸಿದ್ದು, ಕಾರ್ಯಾಚರಣೆಯ ಮೂಲಕ ಭ್ರೂಣ ಪತ್ತೆ ಪ್ರಕರಣದ ಮೇಲೆ ದಾಳಿಯಾಯಿತು ಅಂತ ಮಾಹಿತಿ ಹಂಚಿಕೊಂಡಿದ್ದಾರೆ. 2 ತಿಂಗಳಿಂದ ಇದನ್ನು ಪ್ಲಾನ್ ಮಾಡ್ಕೊಂಡಿದ್ದು, ಈ ರೀತಿ ನಡೀತಾ ಇದೆ ಅಂತ. ಯಾಕೆಂದರೆ ನಾವು ಬಂದಾಗಲಿಂದ ಇಲ್ಲಿ ಲೇಟ್ ರಿಜಿಸ್ಟ್ರೇಷನ್ ಅಂತ ಹೇಳ್ತೀವಿ ANC ನ, ಅಂದರೆ ನಿಧಾನವಾಗಿ 3 ತಿಂಗಳು ಒಳಗಡೆ ಇಟ್ಟು 3 ತಿಂಗಳು ಆದಮೇಲಿಂದ ಅವರು ರಿಜಿಸ್ಟರ್ ಆಗುವಂಥ ಒಂದು ಹವ್ಯಾಸ ಇರ್ತದೆ. ಅವರಲ್ಲಿ ಈ ಸೆಕ್ಸ್ ಐಡೆಂಟಿಫೈ ಮಾಡಿಸ್ಕೊಂಡಿರ್ತಾರೆ ಅಂತ ನಮಗೆ ಅನುಮಾನ ಇದೆ ವುಮನ್. ಸೊ ಆ ರೀತಿ ಒಂದು ಪ್ರಕರಣ ನಮ್ಮಲ್ಲಿ ಸಿಕ್ತು. ಸಿಕ್ಕಿದಾಗ ನಾವೇನು ಮಾಡಿದೋ, ಅವ್ರನ್ನ ಕೇಳಿದಾಗ ಅವರು ನಮ್ಮ ಮನೆಯವರಿಂದ ನಾವು ಮಾಡಿಸ್ಕೊಂಡು ಗೊತ್ತಾಯಿತು ಅಂತ ಹೇಳಿದ್ಮೇಲೆ ನಾವು ಅಲ್ಲಿ ಅವರ ರಿಲೇಷನ್ನ ಅವ್ರು ಕೇಳಿದ್ದಕ್ಕೆ ಅವ್ರು ಯಾರೂ ಉತ್ತರ ಕೊಡಲಿಲ್ಲ, ಯಾರ ಹತ್ರ ಮಾಡಿಸ್ತೇ ಏನು ಅಂತ ಕೊಡಲಿಲ್ಲ. ಅದಾದ ನಂತರ ಆ ಊರಿನವ್ರನ್ನ ಹಿಡಿದು ನಾವು ಒಬ್ಬರನ್ನ, ಆ ವ್ಯಕ್ತಿ ಯಾರು ಮಾಡಿಸ್ಕೊಂಡಿದ್ರೋ ಅವ್ರ ಕಡೆಯಿಂದ ಈ ಟ್ರ್ಯಾಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲಿ ನಮಗೂ ಮಾಡಿಸ್ಕೊಡಿ ನಮಗೂ ಮಾಡಿಸ್ಕೊಡಿ ಅಂತ ಕೇಳೋದಕ್ಕೆ ನಾವು ಡೆಕಾಯ್ ಆಪ್ರೇಷನ್ ಅಂತೀವಿ, ಡೆಕಾಯ್ ಆಪ್ರೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ಅವಳಿಗಿನ್ನು 3 ತಿಂಗಳು ತುಂಬಿರಲಿಲ್ಲ. ಅದಾದಮೇಲೆ 3 ತಿಂಗಳು ತುಂಬಿದ ಮೇಲೆ 4 ತಿಂಗಳು ಅಥವಾ 3.5 ತಿಂಗಳು ಆದಮೇಲೆ ಬನ್ನಿ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಕಳಿಸಿದ್ರು. ಅದು ಈಗ ಒಂದು ವಾರದಿಂದ ದಿನ ಬಿಟ್ಟು ದಿನ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.